ಆರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅನ್ನುವಂತಹ ಅಭಿಯಾನದ ರಥಯಾತ್ರೆ ಅಥವಾ ಕನ್ನಡ ಜ್ಯೋತಿ ರಥಯಾತ್ರೆ ನಿನ್ನೆ ಚನ್ನಪಟ್ಟಣಕ್ಕೆ ಆಗಮಿಸಿದ್ದು ಅದ್ಭುತ ಸ್ವಾಗತವನ್ನ ಕೋರಲಾಗಿದೆ. ಈ ರಥಯಾತ್ರೆಯಲ್ಲಿ ನಾಡದೇವಿಯ ಪ್ರತಿಮೆ, ಹಂಪಿ ಕಲ್ಲಿನ ರಥ, ಸ್ತಬ್ಧ ಚಿತ್ರಗಳು, ಹೀಗೆ ಪ್ರತಿಯೊಂದು ಕೂಡ ಜನರು ಗಮನ ಸೆಳೆದಾಯಿತು. ಈ ರಥಯಾತ್ರೆ ಅಥವಾ ಈ ಕನ್ನಡ ಜ್ಯೋತಿ ಯಾತ್ರೆಗೆ ಒಂದು ಕಾರಣ ಇದೆ. ಕರ್ನಾಟಕಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಮಾಡಿ ಇಲ್ಲಿಗೆ 50 ವರ್ಷ ಸಂಪೂರ್ಣವಾದ ಹಿನ್ನೆಲೆಯಲ್ಲಿ ಈ ಒಂದು ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದು ಇಡೀ ಕರ್ನಾಟಕದ ಗಡಿ ಭಾಗಗಳಲ್ಲೆಲ್ಲ ಸಂಚರಿಸಲಿದ್ದು ಜನ ಪ್ರತಿಯೊಬ್ಬರು ಕೂಡ ತುಂಬಾ ಪ್ರೀತಿಯಿಂದ ಮತ್ತು ಸಂಭ್ರಮದಿಂದ ಅದ್ದೂರಿಯಾಗಿ ಸ್ವಾಗತವನ್ನ ಸಹ ಕೋರ್ತಾ ಇದ್ದಾರೆ. ಇಷ್ಟು ದಿನ ಕನ್ನಡದ ಬಗ್ಗೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಗಳಲ್ಲಿ ಹಲವಾರು ಬಗೆಯಾದಂತಹ ಹೋರಾಟಗಳನ್ನ ಮಾಡಿದ್ರು. ಕನ್ನಡವನ್ನ ಕಡ್ಡಾಯವಾಗಿ ಬಳಸಬೇಕು, ಈ ಗ್ರಾಂಥಿಕ ರೂಪದಲ್ಲಿರುವಂತಹ ಭಾಷೆಯನ್ನ ಪ್ರತಿಯೊಂದು ಕಚೇರಿಗಳಲ್ಲಿ ಮತ್ತು ಪರೀಕ್ಷೆಗಳಲ್ಲಿಯೂ ಕೂಡ ಇದನ್ನ ಅನ್ವಯಿಸಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಇಡಲಾಗಿತ್ತು. ಇದೀಗ ಆ ನಿಟ್ಟಿನಲ್ಲಿ ಬಹುಶಃ ಈ ಒಂದು ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕನ್ನಡ ಜ್ಯೋತಿ ಅನ್ನುವಂತಹ ಈ ರಥಯಾತ್ರೆಯಿಂದ ಜನರಲ್ಲಿ ಕನ್ನಡದ ಬಗ್ಗೆ ಅಭಿಮಾನವನ್ನ ಮತ್ತಷ್ಟು ಹೆಚ್ಚಿಸುವ ಪ್ರಯತ್ನ ಇದಾಗಿದೆ. ಬರೀ ಹಾಗಾದ್ರೆ ಯಾವ ರೀತಿ ನಡೀತಾ ಇದೆ ಈ ಕನ್ನಡ ಜ್ಯೋತಿ ರಥಯಾತ್ರೆ, ಯಾವ ರೀತಿ ಜನ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾ ಇದೆ ನೋಡೋಣ. ನಾಗೇಶ್, ಕನ್ನಡ ಸಾಹಿತ್ಯ ಪರಿಷತ್ರ ಜಿಲ್ಲಾಧ್ಯಕ್ಷರು. ಇವತ್ತು ನಮ್ಮ ತಾಲೂಕಿಗೆ ಏನು ಕರ್ನಾಟಕ ಸುವರ್ಣ 50ರ ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಕನ್ನಡ ಜ್ಯೋತಿಯ ರಥ ಇವತ್ತು ನಮ್ಮ ಕರಿಪುರ ತಾಲೂಕಿನಿಂದ ಚಂಪಣ ತಾಲೂಕಿಗೆ ಆಗಮಿಸಿದೆ. ಅದನ್ನ ತಾಲೂಕು ತಹಸೀಲ್ದಾರಾದಂತ ನರಸಿಂಹಮೂರ್ತಿ ಅವರು ಮತ್ತೆ ಆರ್ಐ ಅವರು ಮತ್ತೆ ಇಒ ಅವರು ಮತ್ತೆ ಬಿಇಒ ಅವರು ಅವ್ರನ್ನ ಸ್ವಾಗತವನ್ನ ಮಾಡಿ ಇವತ್ತು ಮೆರವಣಿಗೆ ಮೂಲಕ ಸಿಂಗಾಜಿಪುರ ಬಿಇಹಳ್ಳಿ ಒಲ್ಲೂರು ಗ್ರಾಮ ಪಂಚಾಯತಿ ಮೂಲಕ ಚಂಪಣದಲ್ಲಿ ಬಂದಿದೆ. ಇವತ್ತು ಇವರ ಉದ್ದೇಶ ಇಷ್ಟೇ, 50ರ ಏನು ಕರ್ನಾಟಕ ರಾಜ್ಯದ ಹೆಸರು ಕರ್ನಾಟಕ ಅಂತ ಹೆಸರಾಗಿ
ಐವತ್ತು ವರ್ಷ ತುಂಬಿರುವುದರಿಂದ ಆ ಒಂದು ಇದರಲ್ಲಿ ಸರ್ಕಾರ ಒಂದು ಸಂಭ್ರಮ ಆಚರಣೆ ಸುವರ್ಣ ಸಂಭ್ರಮದ ಆಚರಣೆಯಾಗಿ ಇಡೀ ರಾಜ್ಯದ ಉದ್ದಗಳಕ್ಕೂ ಎಲ್ಲ ತಾಲೂಕುಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಕನ್ನಡದ ಜ್ಯೋತಿಯ ರಥ ಸಂಚರಿಸಿ ಯಾರು ಬಂದಿದೆ. ನಮ್ಮ ರಾಮನಗರ ಜಿಲ್ಲೆಗೆ ಮಾದರಿಯ ಮೂಲಕ ನಮ್ಮ ಜಿಲ್ಲೆಗೆ ಮೊನ್ನೆ ಮೂರು ದಿನಗಳ ಕಾಲ ಈಗಾಗಲೇ ಆರೋಳ್ಳಿ ಮಾಗಡಿ ಮತ್ತೆ ಕನಕಪುರ ನಂತರ ಚನ್ನಪಂಡಿತ ಆಗಮಿಸಿದೆ. ಹೀಗಾಗಿ ನಾವೆಲ್ಲ ಕನ್ನಡದ ಬಂಧುಗಳು ಕನ್ನಡ ಆತ್ಮೀಯ ಎಲ್ಲ ನನ್ನ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಹಾಗೂ ತಾಲೂಕು ಆಡಳಿತ ಮತ್ತು ಎಲ್ಲ ಅಧಿಕಾರಿಗಳು ಇವತ್ತು ಸ್ವಾಗತವನ್ನ ಈ ರಥಕ್ಕೆ ಕೊಟ್ಟಿದ್ದೇವೆ. ಮುಂದೆ ನಾಳೆ ಆ ಒಂದು ರಥವನ್ನ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆಯ ಮೂಲಕ ಮತ್ತೆ ಅದನ್ನ ರಥವನ್ನ ಆರಂಭ ಮಾಡಿ ರಥಯಾತ್ರೆಯನ್ನು ಆರಂಭ ಮಾಡಿ ನಾವು ಮದ್ದೂರಿನ ಗಡಿಭಾಗದ ಕೋಲೂರು ಗ್ರಾಮದವರೆಗೂ ನಾವು ರಥವನ್ನ ಕಳಿಸ್ಕೊಳ್ಳಿಕ್ಕೆ ಆಗ್ತಾ ಇದೆ, ಕಳಿಸ್ಕೊಡ್ತೀವಿ. ಮೂರನೇ ಹಂತದ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಸಮಾವೇಶವನ್ನ ಇದೀಗ ಆಗಸ್ಟ್ 20ನೇ ತಾರೀಕಿನಂದು ಜರುಗಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಜಪಾನ್ ಜೊತೆಗೆ 2+2 ಸಭೆಯನ್ನ ನಡೆಸಲಾಗುತ್ತೆ. ಆದ್ರೆ ಅಲ್ಲಿನ ರಕ್ಷಣಾ ಸಚಿವರು ಮತ್ತು ವಿದೇಶಾಂಗ ಸಚಿವರೊಟ್ಟಿಗೆ ನಮ್ಮ ದೇಶದ ರಕ್ಷಣಾ ಸಚಿವರು ಮತ್ತು ವಿದೇಶಾಂಗ ಸಚಿವರು ಜೈಶಂಕರ್ ಮತ್ತು ರಾಜನಾಥ್ ಸಿಂಗ್ ಅವರು ಒಟ್ಟಾಗಿ ಸಭೆಯನ್ನ ನಡೆಸಲಿದ್ದಾರೆ. ಈ ಒಂದು ಸಭೆಯಲ್ಲಿ ಜಾಗತಿಕವಾಗಿ ಯಾವೆಲ್ಲ ದೇಶಗಳು ಈ ದಕ್ಷಿಣ ಭಾಗದಲ್ಲಿ ಬರುತ್ತೆ ಎಲ್ಲವೂ ಎಲ್ಲಾ ದೇಶಗಳಿಗೂ ಕೂಡ ಆಹ್ವಾನವನ್ನ ನೀಡಲಾಗುತ್ತೆ. ಪ್ರತಿಯೊಬ್ಬರು ಕೂಡ ಭಾಗವಹಿಸುವಂತಹ ನಿರೀಕ್ಷೆ ಸಹ ಇಟ್ಕೊಳ್ಳಲಾಗಿದೆ. ಆಗಸ್ಟ್ 20ನೇ ತಾರೀಕಿನಿಂದ ನಡೆಯುವಂತಹ ಈ ಒಂದು ಸಭೆ ಯಾವೆಲ್ಲ ವಿಷಯಗಳನ್ನ ಒಳಗೊಂಡು ಚರ್ಚೆಯನ್ನ ನಡೆಸಲಾಗುತ್ತೆ, ಮುಖ್ಯವಾಗಿ ಯಾವ ವಿಚಾರಗಳು ಇಲ್ಲಿ ಹೈಲೈಟ್ ಆಗುತ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. उनके आकांक्षाओं के लिए काम करने के लिए उनसे बातचीत कर रहे हैं ताकि दोनों देशों के लोग की शांति सुरक्षा और विकास यात्रा में जोर आए बल आए. तो ये मेरा जवाब रहेगा आपके सवालों का. प्रणय, जहाँ तक माइनॉरिटीज के अल्पसंख्यक का क्या स्थिति है वो उसका सवाल है. जो स्थिति है उसको हम लगातार वहां मॉनिटर कर रहे हैं. हमारे हाई कमीशन वहां के जो एडवाइजर हैं फॉरेन अफेयर्स से, उनसे उनकी मुलाकात हुई. उस मुलाकात के दौरान उन्होंने जितने हमारे मुद्दे हैं द्विपक्षीय मुद्दे में बातचीत हुई. उस दौरान जो वहां पर हिंदूज हैं और जो हमारे माइनॉरिटी वर्ग के लोग हैं उनकी सुरक्षा को लेकर भी बातचीत हुई. और हमारा ये मानना है कि अगर और मानना हम आशा भी है कि जल्दी से जल्दी वहाँ पर नॉर्मलसी आए ताकि वहाँ पर जो हमारे अल्पसंख्यक के लोग हैं हिंदू वर्ग के लोग हैं वो लोग सुरक्षित हों और उनकी सेफ्टी और प्रोटेक्शन को का ध्यान दिया जाए. और हम ये भी कहना चाहते हैं जो मैंने पिछले सप्ताह कहा था कि ये हर सरकार अपनी उनकी रिस्पॉन्सिबिलिटी होती है, उनकी जिम्मेदारी होती है कि अपने नागरिकों की सुरक्षा करें. ಉಡುಪಿ ರೈಲ್ವೆ ಅಧಿಕಾರಿಗಳ ಜೊತೆಗೆ ಅಲ್ಲಿನ ಸಂಸದರಾಗಿರುವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಅಥವಾ ಸಭೆಯನ್ನ ನಡೆಸಿದ್ದಾರೆ ಅಂತ ಹೇಳಬಹುದು. ಉಡುಪಿಯ ಇದ್ರಳ್ಳಿ ರೈಲ್ವೆ ಸ್ಟೇಷನ್ ಆವರಣದಲ್ಲಿ ಈ ಒಂದು ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರೈಲ್ವೆ ಮಾರ್ಗಗಳನ್ನ ದ್ವಿಪಥ ಮಾಡೋದಾಗಿರಬಹುದು ಮತ್ತು ಇನ್ನಷ್ಟು ಉನ್ನತೀಕರಣಗೊಳಿಸುವಂತದ್ದು ಸ್ಟೇಷನ್ ಗಳನ್ನ ಜೊತೆಗೆ ಈ ಪಂಚಗಂಗಾ ಎಕ್ಸ್ಪ್ರೆಸ್ ಅನ್ನು ಬರುತ್ತೆ ಬೆಂಗಳೂರಿನಿಂದ ಉಡುಪಿಗೆ ಬರುವಂತಹ ರೈಲ್ವೆಗಳ ವೇಗವನ್ನ ಸಹ ಹೆಚ್ಚಿಸುವ ಕುರಿತಾಗಿ ಚರ್ಚೆಯನ್ನ ನಡೆಸಲಾಗಿದೆ. ಬನ್ನಕಟ್ಟೆ ಆವೃತ್ತಿ ಸಭೆಯನ್ನ ನಡೆಸಲಾಗಿತ್ತು. ಅಲ್ಲಿ ಯಾರೆಲ್ಲ ಉಪಸ್ಥಿತರಿದ್ರು, ಯಾರೆಲ್ಲ ವಿಷಯಗಳ ಕುರಿತು ಪ್ರಸ್ತಾಪ ಆಗಿದೆ ನೋಡೋಣ. ಭಾರತೀಯ ರೈಲ್ವೆಯಿಂದ ಇಂದ್ರಾಳಿಯನ್ನು ನಾವು ತಗೊಳ್ತೇವೆ ಅಂತ ಹೇಳಿದ ನಂತರ ಕೊಂಕಡಲ್ಲ ಬಂದು ಕೇಳ್ತಾ ಇಲ್ಲ. ಈಗ ಎಸ್ಟಿಮೇಟ್ ಮಾಡಿದ್ರೆ ಎಸ್ಟಿಮೇಟ್ ಮಾಡ್ಬೋದು. ಅಮೃತ ಭಾರತದಲ್ಲಿ ಎನಿ ಸ್ಟೇಷನ್ ಲೋಕಲ್ ಕಲ್ಚರ್ ಲೋಕಲ್ ಟೆಂಪಲ್ ಮಾಡ್ಬೋದು. ಟಾಯ್ಲೆಟ್ ಬ್ರಿಡ್ಜ್ ಅಪ್ರೋಚ್ ರೋಡ್ಸ್
ಬೇರೆ ಯಾವುದೆಲ್ಲ ಈಗ ಮೂಲಭೂತ ಸೌಕರ್ಯಗಳ ಅಗತ್ಯ ಪಾರ್ಕಿಂಗ್ ಮತ್ತೆ ಕೆಳಗಿನ ಮಾಸ್ಟರ್ ಪ್ಲಾನ್ But I am given to understand that finance minister did not approve it. So we are again resending the proposal this financial year, again because we were rejecting the proposal with la agi matter ki ha aapko agi ne banne rate of return la question ko na mata hai us se reject karte the no project ko pressure karte ho okay resendment ಸ್ವಲ್ಪ ಸ್ಪೀಡ್ ಮಾಡ್ಬೇಕಂತಾರೆ ಮಾಡ್ಲಿಕ್ಕೆ ಆಗುತ್ತಾ ಅಂದ್ರೆ ಸರ್ ಈಗ ಮಾನ್ಸೂನ್ ಅಲ್ಲಿ ಮಾನ್ಸೂನ್ ಅಂದ್ರೆ ನಾರ್ಮಲ್ ಸ್ಪೀಡ್ ಅಮ್ಮಿ ಎಫಿಸರ್ ಮಾಡಿದೆ ಹೇಳಿದೆ ಇದಾಗುದಿಲ್ಲ ಅಂತ ಹೇಳಿ ಕಂಡೀಷನ್ ಆಗ್ತದೆ. ನಾವೇನು ನಮ್ದು ಏನು ಅಭ್ಯಂತರ ಇಲ್ಲ. ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ಅಥವಾ ಇಂಟರ್ನ್ ಆಗಿರುವಂತಹ ಒಬ್ಬ ವೈದ್ಯ ವಿದ್ಯಾರ್ಥಿನ ಮೇಲೆ ಇದೀಗ ಅತ್ಯಾಚಾರ ಆಗಿದೆ, ನಂತರ ಕೊಲೆಯಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದಂತಹ ಬಿಜೆಪಿಯ ಹಿರಿಯ ನಾಯಕಿ ಸ್ಮೃತಿ ಇರಾನಿ ಅವರು ಸಾಕಷ್ಟು ಪ್ರಶ್ನೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅಂದ್ರೆ ಈ ಕೋಲ್ಕತ್ತಾ ಅಥವಾ ಪಶ್ಚಿಮ ಬಂಗಾಳದ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಜೊತೆಗೆ ಮಾಧ್ಯಮದವರಿಗೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವೆಲ್ಲ ಪ್ರತಿಭಟನೆಯ ನಡೆಸ್ತಾ ಇದ್ದಾರೆ ಆ ವಿದ್ಯಾರ್ಥಿನಿಗೆ ಅಥವಾ ಆ ಒಬ್ಬ ಟ್ರೈನಿ ವೈದ್ಯಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಇಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಆ ಪ್ರತಿಭಟನಾಕಾರರ ಮೇಲೆ ಒಂದು ಗುಂಪಿನಿಂದ ದಾಳಿಯಾಗುತ್ತೆ. ಈ ಗುಂಪಿನ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೇಳ್ತಾರೆ. ಜೊತೆಗೆ ಈ ಇದೇ ಒಂದು ಗುಂಪು ಜನರ ಮೇಲೆ ದಾಳಿ ನಡೆಸಿದಂತಹ ಈ ಒಂದು ಗುಂಪಿನಿಂದಲೇ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯನ್ನ ಧ್ವಂಸಗೊಳಿಸುವಂತಹ ಕೆಲಸ ಕೂಡ ನಡೆಯುತ್ತೆ. ಅಂದ್ರೆ ನೇರವಾಗಿ ಇಲ್ಲಿ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನವನ್ನ ಪಡಲಾಗಿದೆ ಅಥವಾ ಸಾಕ್ಷ್ಯ ನಾಶ ಮಾಡಲಾಗಿದೆ. ಸಾಕ್ಷ್ಯ ಒಂದು ಭಾಗವಾಗಿರುವಂತಹ ಆಸ್ಪತ್ರೆಯ ಕಟ್ಟಡವನ್ನ ಈ ಧ್ವಂಸಗೊಳಿಸುವ ಮೂಲಕ ನೆಲವನ್ನ ಮುಚ್ಚಾಕುವ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಆ ಮಹಿಳೆಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಸ್ಮೃತಿ ಇರಾನಿ ಅವರು ಮಾಡಿದ್ದಾರೆ. ಪ್ರಿಯಾಂಕ ಅತ್ರಿ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಪಡೆದುಕೊಳ್ಳೋಣ. ಜೊತೆಗೆ ಸ್ಮೃತಿ ಇರಾನಿ ಅವರು ಏನೆಲ್ಲ ಹೇಳ್ತಾರೆ ನೋಡೋಣ. अब तक क्या कार्रवाई हुई है, उस ऑफिसर को किसने निर्देश दिया, इंस्ट्रक्शन दिया कि वो लड़की के माता पिता को यह कहें कि सुसाइड हुआ है? वो ऑफिसर और उसका अगर सुपीरियर ऑफिसर है तो वो इस निष्कर्ष पर कैसे पहुंचे, और अगर किसी के इशारे पर पहुंचे तो वो व्यक्ति कौन है? सवाल यह भी उठता है कि रेपिस्ट निश्चिंत है लेकिन प्रोटेस्टर्स पर मॉब आकर हमला करती है, यह कैसे संभव है कि गुंडों की एक फौज इकट्ठी होती है शहर में और पुलिस को पता तक नहीं चलता? यह कैसे संभव है कि गुंडे आकर मॉब आकर अस्पताल में तोड़फोड़ करते हैं और मीडिया की रिपोर्ट्स ये कहती है उन चीजों के साथ तोड़फोड़ करते हैं जो शायद एविडेंस का हिस्सा है?